ಎಲ್ರಿಗೆ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ರು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಲ್ರೆಡಿ ಟೈಟಲ್ ನೋಡಿ ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ, ನಾನು ಇವತ್ತು ಬ್ರಾಗೆ ಸಂಬಂಧಪಟ್ಟ ಕೆಲವೊಂದು ಹ್ಯಾಕ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಹ್ಯಾಕ್ಸ್ ಗಳು ಎಲ್ಲ ಹೆಣ್ಮಕ್ಳಿಗೆ 100% ಯೂಸ್ ಆಗುವಂತ ಹ್ಯಾಕ್ಸ್ ಗಳು. ಹೀಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗಂಡ ಮಕ್ಳು ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊನ್ನೆ ನಾನು ಕೆಲವೊಂದು ಹ್ಯಾಕ್ಸ್ ಗಳನ್ನ ಶೇರ್ ಮಾಡಿದ್ದೆ, ಒಂದು ವಿಡಿಯೋ ಶೇರ್ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ಜನ ಪಾಸಿಟಿವ್ ಕಮೆಂಟ್ ಮಾಡಿದ್ರೆ, ಬಟ್ ಒಂದಿಬ್ರು ಕಮೆಂಟ್ಸ್ ಮಾಡಿ ಕೇಳಿದ್ರಿ, ಅಕ್ಕ ಈ ತರ ವಿಡಿಯೋಸ್ ಮಾಡ್ತೀರಾ, ಈ ತರ ಪ್ರಾಡಕ್ಟ್ಸ್ ಗಳನ್ನ ಶೇರ್ ಮಾಡ್ತೀರಾ, ತೋರಿಸ್ತೀರಾ, ಅಸಹ್ಯ ಅನ್ಸಲ್ವಾ ಅಂತ ಕಮೆಂಟ್ಸ್ ಮಾಡಿದ್ರಿ. ನಿಜ ಹೇಳ, ನನಗೆ ಅಸಹ್ಯ ಅನ್ಸಲ್ಲ. ಯಾಕಂದ್ರೆ ನಾನು ಮಾಡೋ ವಿಡಿಯೋ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಜನ ಹೆಣ್ಮಕ್ಳು ಹಳ್ಳಿಲಿ ಇರ್ತಾರೆ, ಕೆಲವೊಂದು ಜನರಿಗೆ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಇರಲ್ಲ. ಎಲ್ಲ ಹೆಣ್ಮಕ್ಳಿಗೆ ನಾಲೆಜ್ ಬರಲಿ ಅಂತ ನಾನು ಈ ತರ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ, ಈ ತರ ಪ್ರಾಡಕ್ಟ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೀಗಾಗಿ ಸೊ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ನನ್ನಿಂದ. ನನಗಂತೂ ಅಸಹ್ಯ ಅನ್ಸಲ್ಲ. ಹೀಗಾಗಿ ನಾನು ಆರಾಮಾಗಿ ಪ್ರಾಕ್ಟಿಕಲಿ ಈ ತರ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಮಾತಾಡ್ಬೇಡ, ತಡ ಮಾಡದೆ, ಟೈಮ್ ವೇಸ್ಟ್ ಮಾಡದೆ, ಫಸ್ಟ್ ಹ್ಯಾಕ್ ಯಾವುದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಬ್ರಾ ಹ್ಯಾಕ್ಸ್. ಬ್ರಾಗೋಸ್ಕರ ನಾನು ಇಲ್ಲಿ ಕ್ಲಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಕ್ಲಿಪ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಪಕ್ಕದಲ್ಲಿ ನಾನೊಂದು ಫೋಟೋ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ತರ ಬಟ್ಟೆಗಳನ್ನ, ಈ ತರ ಡ್ರೆಸ್ಸಸ್ ಗಳನ್ನ ವೇರ್ ಮಾಡಿದ ನಂತರ, ಸ್ಲೀವ್ಲೆಸ್ ಡ್ರೆಸ್ ವೇರ್ ಮಾಡಿದ ನಂತರ ಹಿಂದ್ಗಡೆ ಇರೋ ಬ್ರಾ ಸ್ಟ್ರಾಪ್ಸ್ ಕಾಣಿಸುತ್ತೆ. ಇದರಿಂದ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಈ ಕ್ಲಿಪ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಆನ್ಲೈನಲ್ಲಿ ಈಸಿಯಾಗಿ ತರಿಸಿರೋದು, ನಿಮಗೂ ಕೂಡ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನೋಡಿ ರೀತಿಯಾಗಿ ಹಿಂದ್ಗಡೆ ಬ್ರಾ ಕ್ಲಿಪ್ನ ಹಾಕಿದ ನಂತರ ಬ್ರಾ ಸ್ಟ್ರಾಪ್ಸು ಪೂರ್ತಿಯಾಗಿ ಹೈಡ್ ಆಗುತ್ತೆ. ನಾನು ಬಿಫೋರ್ ಆಫ್ಟರ್ ತೋರಿಸ್ತಾ ಇದ್ದೀನಿ. ಬ್ರಾ ಕ್ಲಿಪ್ಸ್ ಹಾಕಿದ ನಂತರ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಟ್ರಾಪ್ಸ್ ಹೈಡ್ ಆಗುತ್ತೆ. ಆರಾಮಾಗಿ ನೀವು ನಿಮಗೆ ಇಷ್ಟಪಟ್ಟ ಡ್ರೆಸ್ಸಸ್ಗಳನ್ನ ವೇರ್ ಮಾಡ್ಕೊಳ್ಬೋದು. ನಾನು ಆವಾಗಲೇ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬ್ರಾ ಸ್ಟ್ರಾಪ್ಸ್ನ ಹೈಡ್ ಮಾಡಿ ಡ್ರೆಸ್ನ ವೇರ್ ಮಾಡೋದಂತ ಶೇರ್ ಮಾಡಿದೆ. ಕೆಲವೊಂದು ಬ್ರಾಗಳದು ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಸ್ಟ್ರಾಪ್ಸ್ ರಿಮೂವ್ ಆಗ್ತಾ ಇರತ್ತೆ. ನಿಮ್ಮ ಹತ್ರ ಈ ಥರ ಬ್ರಾ ಇದ್ದರೆ ನೋಡಿ, ಈ ರೀತಿಯಾಗಿ ಬಟ್ಟೆಗಳನ್ನ ವೇರ್ ಮಾಡುವಾಗ ಮೊದಲು ಹಿಂದ್ಗಡೆಯಿಂದ ಸ್ಟ್ರಾಪ್ಸ್ನ ರಿಮೂವ್ ಮಾಡಿ, ಸ್ಟ್ರಾಪ್ಸ್ನ ರಿಮೂವ್ ಮಾಡಿದ ನಂತರ ಅಪೋಸಿಟ್ ಆ್ಯಂಗಲಲ್ಲಿ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಸ್ಟ್ರಾಪ್ಸ್ನ ಅಪ್ಲೈ ಮಾಡಿ ನೀವು ಬ್ರಾನ ವೇರ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಎಕ್ಸ್ ಆ್ಯಂಗಲಲ್ಲಿ ರೆಡಿ ಆಗುತ್ತೆ. ಈ ಥರ ಬಟ್ಟೆಗಳನ್ನ ವೇರ್ ಮಾಡುವಾಗ ನೀವು ಸ್ಟ್ರಾಪ್ಸ್ನ ರಿಮೂವ್ ಮಾಡಿ ಅಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿಬಿಟ್ಟು ವೇರ್ ಮಾಡೋದ್ರಿಂದ ಸ್ಟ್ರಾಪ್ಸ್ನ ಇದು ಹೈಡ್ ಮಾಡುತ್ತೆ. ಕೆಲವೊಂದು ಸಾರಿ ಪಾರ್ಟಿ ಫಂಕ್ಷನ್ ಅಂತ ಇದ್ದಾಗ ಈ ಥರ ಬಟ್ಟೆಗಳನ್ನ ವೇರ್ ಮಾಡಿದಾಗ ನಾವು ಹಾಕಿರೋಂಥ ಬ್ರಾ ಸ್ಟ್ರಾಪ್ಸ್ ಕಾಣಿಸ್ತಾ ಇರುತ್ತೆ. ಇದರಿಂದ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಇನ್ವಿಸಿಬಲ್ ಕ್ಲಿಯರ್ ಬ್ರಾ ಸ್ಟ್ರಾಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿರೋದು. ಎಲ್ಲ ಹೆಣ್ಮಕ್ಳು ನಿಮ್ಮ ಹತ್ರ ಒಂದಾದರೂ ನೀವು ಸ್ಟ್ರಾಪ್ಸ್ನ ರಿಮೂವ್ ಮಾಡುವಂಥ ಬ್ರಾಂಡ್ನ ಇಟ್ಕೊಂಡಿದ್ದೀವಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನು ಮೊದಲು ಏನು ಮಾಡ್ತಾ ಇದ್ದೀನಿ, ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಸ್ಟ್ರಾಪ್ಸ್ನ ಮೊದಲು ರಿಮೂವ್ ಮಾಡ್ತಾ ಇದ್ದೀನಿ. ಸ್ಟ್ರಾಪ್ಸ್ನ ರಿಮೂವ್ ಮಾಡಿದ ನಂತರ ಇನ್ವಿಸಿಬಲ್ ಬ್ರಾ ಸ್ಟ್ರಾಪ್ಸ್ನ ಹಾಕಿ ಬ್ರಾನ ವೇರ್ ಮಾಡ್ಕೊಳ್ಳಿ. ನಾವು ಬ್ರಾನ ವೇರ್ ಮಾಡಿದ್ದೀವಿ ಕೂಡ ಅಂತ ಅನ್ಸಲ್ಲ. ಆ ರೀತಿಯಾಗಿ ಬ್ರಾ ಸ್ಟ್ರಾಪ್ಸ್ನ ಇದು ಹೈಡ್ ಮಾಡುತ್ತೆ. ಕೆಲವೊಂದು ಸರಿ ತುಂಬ ಟೈಟ್ ಆಗಿರೋ ಬ್ರಾ ವೇರ್ ಮಾಡೋದ್ರಿಂದ, ಡೈಲಿ ಬೇಸಲ್ಲಿ ಬ್ರಾ ವೇರ್ ಮಾಡೋದ್ರಿಂದ ಶೋಲ್ಡರ್ ಮೇಲೆ ಈ ರೀತಿ ರೆಡ್ ಮಾರ್ಕ್ ಬೀಳ್ತಾ ಇರುತ್ತೆ. ಪಕ್ಕದಲ್ಲಿ ನಾನೊಂದು ಫೋಟೋ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ತುಂಬ ಟೈಟ್ ಆಗಿರೋ ಬ್ರಾ, ಡೈಲಿ ಬೇಸಲ್ಲಿ ಬ್ರಾ ವೇರ್ ಮಾಡೋದ್ರಿಂದ ಶೋಲ್ಡರ್ ತುಂಬ ರೆಡ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಈ ಪ್ರಾಡಕ್ಟ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸಿಲಿಕಾನ್ ಪ್ಯಾಡ್ ಸ್ಟ್ರಾಪ್ಸ್ ಪ್ಯಾಡ್ ಅಂತ ಬರುತ್ತೆ, ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನೋಡಿ ತುಂಬಾ ಸಿಂಪಲಾಗಿ ಯೂಸ್ ಮಾಡ್ಕೋಬೋದು. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಸಿಲಿಕಾನ್ ಬೇಸಲ್ಲಿ ಪ್ಯಾಡ್ಸ್ ಬರುತ್ತೆ, ಪ್ಲಾಸ್ಟಿಕ್ ಅಲ್ವೇ ಅಲ್ಲ. ಆರಾಮಾಗಿ ನೀವು ಡೈಲಿ ಬೇಸಲ್ಲಿ ಯೂಸ್ ಮಾಡ್ಕೊಳ್ಬೋದು. ಎರಡನ್ನ ಪರ್ಚೇಸ್ ಮಾಡಿದರೆ ವರ್ಷವಿಡೀ ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾವೇನು ಬ್ರಾ ವೇರ್ ಮಾಡ್ತೀವಲ್ಲ, ವೇರ್ ಮಾಡಿದ ನಂತರ ಶೋಲ್ಡರ್ ಮೇಲಿನ ಸ್ಟ್ರಾಪ್ಸ್ ಬರುತ್ತಲ್ಲ, ಅಲ್ಲಿ ಈ ರೀತಿಯಾಗಿ ಈ ಪ್ಯಾಡ್ನ ಹಾಕಿ ಶೋಲ್ಡರ್ ಮೇಲೆ ಹಾಕಿದ ನಂತರ ವೇರ್ ಮಾಡೋದ್ರಿಂದ ನಮ್ಮ ಶೋಲ್ಡರ್ನ ಇದು ರೆಡ್ನೆಸ್ ಆಗದೇ ಇರೋ ಥರ ನೋಡ್ಕೊಳುತ್ತೆ. ಸಿಲಿಕಾನ್ ತುಂಬ ಸ್ಮೂತ್ ಸಾಫ್ಟ್ ಆಗಿದೆ, ಹಾರ್ಶ್ ಏನಿಲ್ಲ. ಆರಾಮಾಗಿ ಎಲ್ಲ ಏಜ್ನವರು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಹ್ಯಾಕ್ನ ನಾನು ಶೋಲ್ಡರ್ ಮೇಲೆ ರೆಡ್ನೆಸ್ ಬರೋ ಮಾರ್ಕ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಆವಾಗಲೇ ಪ್ರಾಡಕ್ಟ್ನ ಶೇರ್ ಮಾಡಿದೆ, ಬಟ್ ಎಲ್ರಿಗೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದು ಕಷ್ಟ ಆಗ್ತಾ ಇರತ್ತೆ. ಅಂಥವ್ರು ಈ ಹ್ಯಾಕ್ನ ಫಾಲೋ ಮಾಡ್ಕೊಳ್ಳಿ. ಏನಿಲ್ಲ, ನಿಮ್ಮ ಹತ್ರ ಪ್ಯಾಂಟಿ ಲೈನರ್ ಇದ್ದರೆ, ಇಲ್ಲ ನೀವು ಪಿರಿಯಡ್ ಬಂದಾಗ ಪ್ಯಾಡ್ ಏನು ಯೂಸ್ ಮಾಡ್ತೀರ, ಆ ಪ್ಯಾಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಪ್ಯಾಂಟಿ ಲೈನರ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಹಿಂದ್ಗಡೆ ಇರೋ ಸ್ಟಿಕರ್ನ ತೆಗೆದು ನಾವೇನು ಶೋಲ್ಡರ್ ಮೇಲೆ ಬ್ರಾನ ವೇರ್ ಮಾಡ್ತೀವಲ್ಲ, ಕರೆಕ್ಟಾಗಿ ಶೋಲ್ಡರ್ ಮೇಲೆ ಈ ರೀತಿಯಾಗಿ ಅಂಟಿಸಿ ಬ್ರಾನ ವೇರ್ ಮಾಡ್ಕೊಳ್ಳಿ. ಇದು
ಕೂಡ ಅಷ್ಟೇ ನಮ್ಮ ಶೋಲ್ಡರ್ನ ರೆಡ್ನೆಸ್ ಆಗ್ತಿರೋ ಥರ ನೋಡ್ಕೊಳ್ತೆ. ನನಗೆ ಸಿಲಿಕಾನ್ ಪ್ಯಾಡ್ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ಹ್ಯಾಕ್ನ ಫಾಲೋ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಬ್ರಾ ವೇರ್ ಮಾಡಿದ ನಂತರ ಯಾವ ರೀತಿಯಾಗಿ ಶೋಲ್ಡರ್ ಮೇಲೆ ರೆಡ್ನೆಸ್ ಬರೋದು ಮಾರ್ಕ್ ಬೀಳತ್ತಲ್ಲ, ಅದೇ ರೀತಿಯಾಗಿ ಬ್ರಾ ವೇರ್ ಮಾಡಿದ ನಂತರ ಚೆಸ್ಟ್ ಕೆಳಗಡೆ ತುಂಬ ರೆಡ್ನೆಸ್ ಬರೋದು ಮಾರ್ಕ್ ಬೀಳ್ತಾ ಇರುತ್ತೆ. ಪಕ್ಕದಲ್ಲಿ ನಾನೊಂದು ಫೋಟೋ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಈ ಥರ ಮಾರ್ಕ್ ಬೀಳ್ತಾ ಇರುತ್ತೆ. ನಿಮಗೇನಾದರೂ ಈ ಸಮಸ್ಯೆ ಇದ್ರೆ ಅಂಥವ್ರು ಈ ಹ್ಯಾಕ್ನ ಫಾಲೋ ಮಾಡ್ಕೊಳ್ಳಿ. ಏನಿಲ್ಲ, ನೀವು ವೇರ್ ಮಾಡೋಂಥ ಪ್ಯಾಂಟಿ ಲೈನರ್ ಅಥವಾ ಫಿರಡಲ್ಲಿ ಯೂಸ್ ಮಾಡೋಂಥ ಪ್ಯಾಡ್ನ ಈ ರೀತಿಯಾಗಿ ಸೆಂಟರಲ್ಲಿ ಕಟ್ ಮಾಡಿಕೊಂಡು ಎರಡು ಭಾಗವಾಗಿ ರೆಡಿ ಮಾಡ್ಕೊಳ್ಳಿ. ನಂತರ ಹಿಂದ್ಗಡೆ ಇರೋ ಸ್ಟಿಕರ್ನ ತೆಗೆದು ಬ್ರಾ ಸೆಂಟರಲ್ಲಿ ಈ ರೀತಿಯಾಗಿ ಈ ಸೈಡು ಆ ಸೈಡು ಸೆಂಟರಲ್ಲಿ ಅಪ್ಲೈ ಮಾಡಿ ಹಚ್ಚಿ, ನಂತರ ಬ್ರಾನ ವೇರ್ ಮಾಡ್ಕೊಳ್ಳಿ. ಬ್ರಾ ವೇರ್ ಮಾಡಿದ ನಂತರ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಪಿರಿಯಡ್ ಪ್ಯಾಂಟಿ ಆಗಲಿ, ಪ್ಯಾಂಟಿ ಲೈನರ್ ತುಂಬ ಸ್ಮೂತ್ ಸಾಫ್ಟ್ ಆಗಿರುತ್ತೆ. ಇದು ರೆಡ್ನೆಸ್ ಬೀಳೋದು ಮಾರ್ಕ್ ಬೀಳದಿರೋ ಥರ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಹ್ಯಾಕ್ನ ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ನಾನೊಂದು ಹ್ಯಾಕ್ನ ಶೇರ್ ಮಾಡಿದ್ದೆ, ಬಟ್ ಆ ಹ್ಯಾಕಲ್ಲಿ ನಾನು ಪ್ರಾಡಕ್ಟ್ನ ಶೇರ್ ಮಾಡಿದ್ದೆ, ವಾಷೆಬಲ್ ಪ್ಯಾಡ್. ಡೆಲಿವರಿ ಆದ ನಂತರ ತುಂಬ ಜನ ಹೆಣ್ಮಕ್ಳದು ಎದೆಹಾಲು ತುಂಬ ಜಾಸ್ತಿ ಇರುತ್ತೆ, ಇದರಿಂದ ಹಾಕಿರೋಂಥ ಕುರ್ತಿ ಟಾಪ್ ವೆಟ್ ಆಗ್ತಾ ಇರುತ್ತೆ, ಒತ್ತೆ ಆಗ್ತಾ ಇರುತ್ತೆ, ಒಂದು ರೀತಿ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ವಾಷೆಬಲ್ ಪ್ಯಾಡ್ನ ಶೇರ್ ಮಾಡಿದ್ದೆ. ಬಟ್ ಕೆಲವೊಂದು ಜನ ಹೆಣ್ಮಕ್ಳು ಹಳ್ಳೀಲಿ ಇರ್ತಾರೆ, ಅವರಿಗೆ ಪರ್ಚೇಸ್ ಮಾಡಿ ಯೂಸ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಅಂಥವ್ರಿಗೋಸ್ಕರ DIY ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಡೈಲಿ ಬೇಸಲ್ಲಿ ಏನು ಪ್ಯಾಂಟಿ ಲೈನರ್ ಯೂಸ್ ಮಾಡ್ತಾ ಇರ್ತೀವಿ, ಕೆಲವೊಂದು ಸರಿ ಪೀರಿಯಡಲ್ಲಿ ಪ್ಯಾಡ್ ಯೂಸ್ ಮಾಡ್ತಾ ಇರ್ತೀವಿ. ಪ್ಯಾಡ್ನ ಈ ರೀತಿಯಾಗಿ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಅಣಿಸಿರೋಂಥ ಸ್ಟಿಕರ್ನ ತೆಗೆದು ನಿಪ್ಪಲ್ ಎಲ್ಲಿ ಬರುತ್ತೆ ಸೆಂಟರಲ್ಲಿ ಈ ರೀತಿಯಾಗಿ ಅಣಿಸಿ ಬ್ರಾನ ಫೇರ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಮುಂದ್ಗಡೆಯಿಂದ ಬ್ರಾ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಹಿಂದ್ಗಡೆಯಿಂದ ಹುಕ್ ಹಾಳಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಹೀಗಾಗಿ ಬ್ರಾನ ವೇರ್ ಮಾಡ್ತಾ ಇರಲ್ಲ. ಸಡನ್ ಆಗಿ ವೇಟ್ ಗೇನ್ ಆದ ನಂತರ ಬ್ರಾ ಸೈಜು ಕರೆಕ್ಟಾಗಿ ಕೂತ್ಕೊಳ್ತಾ ಇರಲ್ಲ, ಟೈಟ್ ಆಗ್ತಾ ಇರುತ್ತೆ, ವೇರ್ ಮಾಡ್ತಾ ಇರಲ್ಲ. ಆ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಈ ಹ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಬ್ರಾ ಎಕ್ಸ್ಟೆಂಡರ್ ಅಂತ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ ನೋಡಿ. ಹಿಂದೆ ಏನು ಹುಕ್ ಇರತ್ತಲ್ಲ ಆ ಹುಕ್ಕೆ ಈ ರೀತಿಯಾಗಿ ಈ ಎಕ್ಸ್ಟೆಂಡರ್ನ ಹಚ್ಚಿ ಬ್ರಾನ ವೇರ್ ಮಾಡೋದ್ರಿಂದ ಒಂದು ಬೆರಳಷ್ಟು ಸೈಜ್ನ ಇದು ಹೆಚ್ಚಿಸುತ್ತೆ. ಇನ್ನು ಹಿಂದ್ಗಡೆಯಿಂದ ಹುಕ್ ತುಂಬ ಹಾಳಾಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಹಳೆ ಹುಕ್ನ ಕಟ್ ಮಾಡಿ, ಈಗ ಎಕ್ಸ್ಟೆಂಡರ್ ಏನು ಬರಲ್ಲ ಈ ಥರ ಎಕ್ಸ್ಟೆಂಡರ್ನ ಹಚ್ಚಿ ಕರೆಕ್ಟಾಗಿ ಸ್ಟಿಚ್ ಮಾಡಿಬಿಟ್ಟು ವೇರ್ ಮಾಡೋದ್ರಿಂದ ಕರೆಕ್ಟಾಗಿ ಬ್ರಾ ಕೂತ್ಕೊಳ್ಳುತ್ತೆ, ಆರಾಮಾಗಿ ಹಳೆ ಬ್ರಾನ ವೇರ್ ಮಾಡ್ಕೊಳ್ಬೋದು. ಸೊ ಇಷ್ಟು ಬ್ರಾ ಹ್ಯಾಕ್ಸ್ಗಳು. ಈ ಹ್ಯಾಕ್ಸ್ಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಹ್ಯಾಕ್ಸ್ಗಳು. ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಗಂಡ್ಮಕ್ಳು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಹ್ಯಾಕ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್.